ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣದ ಗ್ಯಾರಂಟಿ ನೀಡಿದ ಹಿನ್ನೆಲೆ ಮೂರನೇ ವಾರವು ಮಹಿಳೆಯರ ಭರ್ಜರಿ ಧಾರ್ಮಿಕ ಯಾತ್ರೆ ಕೈಗೊಂಡಿದ್ದಾರೆ. ಉಚಿತ ಬಸ್ ಪ್ರಯಾಣದ ಎಫೆಕ್ಟ್ ಹೇಗಿದೆ ಎಂದರೆ ಕೋಟಗೆರೆ ಗೊರವನಹಳ್ಳಿ ಮಾರ್ಗದ ಬಸ್ಸುಗಳು ರಶ್ಯೋ ರಶು. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಸಿದ್ದರಬೆಟ್ಟಕ್ಕೆ ಮಹಿಳಾ ಭಕ್ತಾದಿಗಳ ದಂಡು ತೆರಳಲು ಮಹಿಳಾ ಪ್ರಯಾಣಿಕರಿಂದ ತುಮಕೂರು ಬಸ್ ನಿಲ್ದಾಣ ತುಂಬಿ ತುಳುಕುತ್ತಿದೆ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ಗೊರವನಹಳ್ಳಿಗೆ ನಾಲ್ಕು ಹೆಚ್ಚುವರಿ ಬಸ್ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ಪಾವಗಡದ ವಸತಿ ನಿಲಯಗಳಿಗೆ ಪಾವಗಡ ತಹಶೀಲ್ದಾರ್ ಸುಜಾತ ದಿಢೀರ್ ಭೇಟಿ ನೀಡಿ ಹಾಸ್ಟೆಲ್ಗಳ ಸ್ವಚ್ಛತೆ ಮತ್ತು ಆಹಾರ ಗುಣಮಟ್ಟ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪಾವಗಡ ಪಟ್ಟಣದಲ್ಲಿರುವ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಪುಸ್ತಕ ಅಡುಗೆ ಮನೆಯ ಶುಚಿತ್ವ ಪರಿಶೀಲನೆ ನಡೆಸಿದರು. ಬಳಿಕ ಎಸ್ಸಿ ಎಸ್ಟಿ ವಸತಿ ನಿಲಯಕ್ಕೂ ಭೇಟಿ ನೀಡಿದರು. ಹಾಸ್ಟೆಲ್ನಲ್ಲಿ ಶೌಚಾಲಯ ಇಲ್ಲದೇ ಇರುವುದನ್ನು ಗಮನಿಸಿ ಕೂಡಲೇ ಶೌಚಾಲಯ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು. ನಂತರ ಪಟ್ಟಣದ ಇಂದಿರಾ ಕ್ಯಾಂಟೀನ್ಗೂ ಭೇಟಿ ನೀಡಿ ಇಂದಿರಾ ಕ್ಯಾಂಟೀನ್ ಸ್ವಚ್ಛವಾಗಿಡುವಂತೆ ಸೂಚನೆ ನೀಡಿದರು. ಈ ವೇಳೆಯಲ್ಲಿ ತಹಶೀಲ್ದಾರ್ ಸುಜಾತ ಅವರಿಗೆ ಸ್ಥಳೀಯ ಅಧಿಕಾರಿಗಳು ಸಾಥ್ ನೀಡಿದರು. ಸಹ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಡುತ್ತಿದ್ದ ಶಿಕ್ಷಕನನ್ನ ಅಮಾನತ್ತು ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹೊಳಲುಗುಂದ ಗ್ರಾಮದ ಶಾಲೆಯಲ್ಲಿ ನಡೆದಿದೆ. ಹೊಳಲುಗುಂದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಗೋಪಾಲ್ ಅಮಾನತ್ತುಗೊಂಡ ಶಿಕ್ಷಕನಾಗಿದ್ದು ತನ್ನ ಸಹ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ. ಇದರಿಂದ ಬೇಸತ್ತ ಶಿಕ್ಷಕಿ ಶಿಕ್ಷಕನ ಲೈಂಗಿಕ ಕಿರುಕುಳದ ಬಗ್ಗೆ ಡಿಡಿಪಿಐಗೆ ದೂರು ನೀಡಿದ್ದು ಶಿಕ್ಷಕಿಯ ದೂರು ಆಧರಿಸಿ ಶಿಕ್ಷಕ ಗೋಪಾಲ್ನನ್ನ ಅಮಾನತ್ತು ಮಾಡಿ ಡಿಡಿಪಿಐ ನಂಜಯ್ಯ ಆದೇಶ ಹೊರಡಿಸಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿರುವ ವಿದ್ಯಾಭಾರತಿ ವಿದ್ಯಾಕೇಂದ್ರದ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ವಿದ್ಯಾಭಾರತಿ ವಿದ್ಯಾಕೇಂದ್ರದಲ್ಲಿ ಆರ್ಟಿ ಅಡಿಯಲ್ಲಿ ಶಾಲೆಗೆ ದಾಖಲಾದ ಏಳನೇ ತರಗತಿಯ ವಿದ್ಯಾರ್ಥಿನಿ ಆರತಿ ಹೇಳವಾರ ಅವಳಿಗೆ 4,000 ಶುಲ್ಕ ನೀಡುವಂತೆ ಒತ್ತಾಯಿಸಿದರು. ಅದಕ್ಕೆ ಹಣ ನೀಡದ ಕಾರಣ ಶಾಲೆಯ ಅಧ್ಯಕ್ಷೆ ಹಾಗೂ ಶಿಕ್ಷಕಿ ಆಗಿರುವ ಶ್ರೀದೇವಿಯಿಂದ ವಿದ್ಯಾರ್ಥಿ ಆರತಿ ಮೇಲೆ ಹಲ್ಲೆಯಾಗಿದೆ ಅಂತ ವಿದ್ಯಾರ್ಥಿಯ ಪೋಷಕರು ಆರೋಪ ಮಾಡಿದ್ದಾರೆ. ಇನ್ನು ಶಿಕ್ಷಕಿ ಶ್ರೀದೇವಿಯಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ಆರತಿ ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದು ಶಿಕ್ಷಕಿ ಶ್ರೀದೇವಿ ಕಲ್ಮನಿ ಕಳೆದ ಬುಧವಾರ ಆರತಿ ಮೇಲೆ ಹಲ್ಲೆ ಮಾಡಿದ್ದು ಹಲ್ಲೆಯಾದ ದಿನ ಸ್ವಗ್ರಾಮದಲ್ಲಿ ಚಿಕಿತ್ಸೆ ಪಡೆದಿದ್ದು ನಿನ್ನೆ ಆರೋಗ್ಯದಲ್ಲಿ ಏರುಪೇರು ಆದ ಕಾರಣ ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುಕಾರಾಂ ಪವಾರ್, ಅಮೋಕ್ ಟಿವಿ, ಇಂಡಿ. ಹೆಸರು ಮಾತಿಗೊಂಬಿಟ್ಟು ಟಿ ಸಿ ಕಿತ್ಕೊಂಡೋಗಿ ಟಿ ಸಿ ಕಿತ್ಕೊಂಡೋಗಿ ಹೇಳ್ತಾಳೆ. ಮಕ್ಕಳಿಗೆ ಚಿತ್ರಹಂಶ ಕೊಡ್ತಾಳೆ. ನಮ್ಮ ಮಗಳಿಗೆ ಮೊದಲೇ ಒಂಥರ ವೀಕ್ ಅದ, ಅದ್ರಾಗ ಒದ್ದಾಳ ಹೊಡೆದಾಳ, ಅದು ಹಂಚಿ ಭಯಪಟ್ಟು ಇದು ಮಾಡ್ಕೊಂಡ ಏನಿದೆ ಸರ್ಕಾರ ನ್ಯಾಯ ಸೂಟಬೇಕು. ಇವತ್ತೇನೇ ಏನೇ ಆದರೂ ಹೊಣೆಗಾರ ಅವರೇ. ಅಂಗವಿಕಲಿದ್ದೀನಿ, ಎರಡೂ ಕಣ್ಣಿಲ್ಲ, ನಾನು 4 ಮಕ್ಕಳು, ವಯಸ್ಸಾದ ತಾಯಿ ತಂದೆ, ನಾವು ಅತಿ ಕಡ ಬಡವರು, ನಮ್ಮ ಮ್ಯಾಗ ದೇಶದಿಂದ ದುರುಪಯೋಗ ತಗೋತಾರ. ಇದು ಯಾವುದೇ ಕಾರಣಕ್ಕೆ ಈ ಶಾಲೆಯನ್ನು ನಮ್ಮ ಊರಾಗ ಅವಶ್ಯಕತೆ ಇಲ್ಲ, ರದ್ದಾಗಬೇಕು. ಇದು ಇಟ್ಟಿಕೆ ಸರ್ಕಾರ ಯಾವುದೇ ಗಮನ ತೋಲಿಲ್ಲ ಅಂದ್ರೆ ನಿರಂತರ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ಪ್ರಾಣ ಭಯ ಅದ ಇವರಿಂದ. ಇದಕ್ಕೇನಾರ ತುರ್ತು ನಿರ್ಣಯ ತಗೋಬೇಕು ಸರ್ಕಾರ. ಕರೆದು ಸಂಸ್ಥೆ ಬಿ ಓ ಆಫೀಸ್ ಅವರು ಅವರು ನಿರ್ಲಕ್ಷ್ಯ ಮಾಡ್ತಾರ. ಎಲ್ಲಾವ್ರಿಗೂ ಹೇಳಿದ್ವಿ ಆರ್ ಟಿ ಓ ಅದ, ಆರ್ ಟಿ ಓ ನಮ್ಮ ಮಗಳಿಗೆ ಆರ್ ಟಿ ಓ ಆಗ್ಯದ. ಅದರಿಂದ ಫೀ ಸರ್ಕಾರ ಕೊಡ್ತದಂದ್ರೆ ಇಲ್ಲ ನೀ ಅಟ್ ಕೊಡ್ಬೇಕು ಇಟ್ ಕೊಡ್ಬೇಕು, ಕೊಡ್ಲಿಲ್ಲ ಹೊರಗೆ ಹಾಕ್ತೀನಿ, ಹಂಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಇಟ್ಟೋಲ್ ಕಲ್ಮನಿ, ಆಕಿ ಸಿರಿದೇವಿ, ಅವ್ ಪುಂಡಪ್ಪ ಗೌರ್ಮೆಂಟ್ ಟೀಚರ್ ಅವ, ಎಲ್ಲರೂ ಹಿಂಗೆ ಅವರು ಒಂದು ಇದು ಮಾಡ್ತಾರೆ. ನಮಗೇನೇ ನಮ್ಗೆ ಎರಡೂ ಕಣ್ಣಿಲ್ಲ, ಸರ್ಕಾರ ಏನಾರು ಇದಕ್ಕೆ ನ್ಯಾಯ ದೊರಕಿಸ್ಬೇಕು ದಯವಿಟ್ಟು. ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿ ಬಳಿ ಕಾರು ಈಚರ್ ವಾಹನ ಮುಖಾಮುಖಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಕಾರು ಚಾಲಕ ಮೃತಪಟ್ಟಿದ್ದಾನೆ. ಮೈಸೂರು ಮಾರ್ಗವಾಗಿ ಗುಂಡ್ಲುಪೇಟೆ ಕಡೆ ಬರುತ್ತಿದ್ದ ಕಾರು ಚಾಲಕ ಮುಜಾಮಿಲ್ ಅಹಮದ್ ಈಚರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಗುದ್ದಿದ ರಭಸಕ್ಕೆ ಈಚರ್ ಮತ್ತು ಕಾರಿ ಹೊತ್ತಿ ಉರಿದಿದೆ. ಬೆಂಕಿ ಹೊತ್ತಿ ದಗದಗಿಸಿ ಉರಿದ ಪರಿಣಾಮ ಕಾರು ಹೊರಬರಲಾಗದೆ ಚಾಲಕ ದಹನವಾಗಿದ್ದಾನೆ. ಇನ್ನು ಈ ವೇಳೆಯಲ್ಲಿ ಈಚರ್ ವಾಹನ ಚಾಲಕ ಮತ್ತು ಕ್ಲೀನರ್ ಹೊರಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಗುಡಿಬಂಡೆಯ ತಾಲೂಕು ಕಚೇರಿಯ ಆವರಣದಲ್ಲಿ ವನ ಮಹೋತ್ಸವದ ಅಂಗವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು.
ಇವೇಳೆ ಮಾತನಾಡಿದ ಅವರು ಜುಲೈ ತಿಂಗಳಿನಾದ್ಯಂತ ನಡೆಯಲಿರುವ ವನ ಮಹೋತ್ಸವದ ಅಂಗವಾಗಿ 5 ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಸರ್ಕಾರ ಹೊಂದಿದೆ ತಾಲ್ಲೂಕಿನ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಈ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡು ಯಶಸ್ವಿ ಗಳಿಸಬೇಕು ಮುಖ್ಯವಾಗಿ ಶಾಲೆಗಳ ಆವರಣದಲ್ಲಿ ಗಿಡ ನೆಡುವ ಕೆಲಸ ಯಶಸ್ವಿಯಾಗಬೇಕು ಎಂದು ತಿಳಿಸಿದರು ಜುಲೈ 1ನೇ ತಾರೀಕಿನಿಂದ ಈ ಮಂತ್ ಪೂರ್ತಿ ಆಲ್ಮೋಸ್ಟ್ ವನ ಮಹೋತ್ಸವವನ್ನು ಸುಮಾರು 5 ಕೋಟಿ ಸಸಿಗಳು ನೆಡುವಂತ ಗುರಿ ಹೊಂದಿದೆ ಇದರ ಅಂಗವಾಗಿ ಇವತ್ತು ಗುಡಿಬಂಡೆ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಮ್ಮ ಸರ್ಕಾರಿ ಆಸ್ತಿಗಳಿದೆ ಎಂಟೈರ್ ಗುಡಿಬಂಡೆ ತಾಲೂಕಿನಲ್ಲಿ ಎಲ್ಲಾ ಕಡೆ ಈ ಗಿಡಗಳನ್ನು ಹಾಕಿ ಪರಿಸರವನ್ನು ಕಾಪಾಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆ ಕೆಲಸ ಮಾಡಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಈ ಮಂತ್ ಎಂಟೈರ್ ಬಿಯೋರ್ಕದು ನಮ್ಮ ತಹಸೀಲ್ದಾರ್ ನಮ್ಮ ತಾಲೂಕು ಎಲ್ಲ ಅಧಿಕಾರಿಗಳು ಇಟ್ಕೊಂಡು ವಿಶೇಷವಾಗಿ ಶಾಲಾ ಆವರಣದಲ್ಲಿ ಈ ಗಿಡಗಳನ್ನು ಹಾಕಿ ಬೆಳೆಸಿ ಈ ಸಂಪತ್ತನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡುವ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಮಾಧ್ಯಮಕ್ಕೆ ಎಲ್ಲ ಕಳಿಸ್ತೀವಿ ಸರ್ ಈಗಾಗಲೇ ಬಜೆಟ್ ಪ್ರಾರಂಭ ಆಗ್ತಿದೆ ಡೆವಲಪ್ಮೆಂಟ್ ಬಗ್ಗೆ ನೀವು ಏನು ನಿತ್ಯ ಕ್ರಿಯೋಜನ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಗೆ ಇನ್ನು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರಿಗೆ ಗಿಡ ಮರಗಳ ಆರೈಕೆ ಮತ್ತು ಪರಿಸರ ಉಳಿಸಿ ಬೆಳೆಸುವ ಪ್ರತಿಜ್ಞಾ ವಿಧಿ ಬೋಧಿಸಿದರು ಇನ್ನು ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಬಿಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮುನೇಗೌಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶಿರಿನ್ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ರಾಜೇಶ್ ಅರಣ್ಯ ಅಧಿಕಾರಿಗಳು ಮುಖಂಡರಾದ ಅಂಬರೀಶ್ ಇತರರು ಹಾಜರಿದ್ದರು ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ವಿದ್ಯಾರ್ಥಿಗಳು ಸಿಕ್ಕಿರುವ ಅವಕಾಶವನ್ನು ಉಪಯೋಗಿಸಿಕೊಂಡು ಓದಿನ ಕಡೆಗೆ ಗಮನ ಹರಿಸಿದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುವುದು ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಅಂತ ಅವರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ತಮ್ಮ ಕೈಲಾದಷ್ಟು ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಮಾತನಾಡಿ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಪೂರ್ಣಾಂಕಗಳನ್ನು ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಲ್ಲರೂ ಒಕ್ಕೊರಲಿನಿಂದ ಇದ್ದು ಭಾಷೆಯ ಉಳಿವಿಗೆ ಶ್ರಮಿಸೋಣ ಎಂದವರು ಕೆಲವರನ್ನ ಆದರ್ಶವಾಗಿಟ್ಟುಕೊಂಡು ಅಧ್ಯಯನ ನಡೆಸಿದಲ್ಲಿ ಗುರಿಯನ್ನ ತಲುಪಲು ಸಾಧ್ಯವಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಸಿ ಯತೀಶ್ ಕಾರ್ಯದರ್ಶಿ ಜಯಣ್ಣ ಕೋಶಾಧ್ಯಕ್ಷ ಸುಬ್ರಹ್ಮಣ್ಯ ಪದಾಧಿಕಾರಿಗಳು ಹೋಬಳಿಯ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಇಂದು ಬೆಳ್ಳಂಬೆಳಗ್ಗೆ ಅಥಣಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಕೃಷ್ಣಾ ನದಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಮೇಲೆ ದಾಳಿ ಮಾಡಿ ಅಕ್ರಮಕ್ಕೆ ಬ್ರೇಕ್ ಹಾಕಿದ್ದಾರೆ ಕೃಷ್ಣಾ ನದಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇಲೆ ಡಿವೈಎಸ್ಪಿ ಶ್ರೀಪಾದ ಜಲ್ದೆ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಮರಳುಗಾರಿಕೆ ಮಾಡುತ್ತಿದ್ದ 26 ಟ್ರ್ಯಾಕ್ಟರ್ 4 ಜೆಸಿಬಿ 2 ಹೈವಾ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ ಮೂರು ಜನ ಪಿಎಸ್ಐ ಓರ್ವ ಸಿಪಿಪಿ 20ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆದಿದ್ದು ಸ್ಥಳಕ್ಕೆ ಬೆಳಗಾವಿ ಪಿಎಸ್ಐ ಡಾಕ್ಟರ್ ಸಂಜೀವ ಪಾಟೀಲ್ ಭೇಟಿ ನೀಡಿದರು ನಿನ್ನೆ ರಾತ್ರಿ ಗಸ್ತು ಸಮಯಕ್ಕೆ ಬಂದ ಮಾಹಿತಿ ಮೇರೆಗೆ ನಮ್ಮ ಹಣ ವ್ಯಾಪ್ತಿಯ ಮಹೇಶ್ವಾಡಿ ಗ್ರಾಮದ ಗಡಿಭಾಗದಲ್ಲಿರತಕ್ಕಂಥ ಕೃಷ್ಣಾ ನದಿ ಪಾತ್ರದಲ್ಲಿ ಕೆಲವರು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇರೋ ಮಾಹಿತಿ ಬಂದ ಮೇರೆಗೆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಅಲ್ಲಿ ಅಕ್ರಮ ಮರಳುಗಾರಿಕೆ ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ